ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಒಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ನಾಲ್ಕು ಯಾವುದೇ ನಷ್ಟಕ್ಕೆ ಈಡಾಗಬಾರದು ಶಿಫಾರಸು ಪತ್ರ ನೀಡುವಲ್ಲಿ ಅಥವಾ ಸಾರ್ವಜನಿಕವಾದ ಅನುಮೋದನೆಯನ್ನು ನೀಡುವಲ್ಲಿ ಎಚ್ಚರಿಕೆ ವಹಿಸಬೇಕು ಶುಭ ಸಂದೇಶದೊಡನೆ ಇದೇ ಬುದ್ಧಿ ವಾದಗಳು ಈಗಲೂ ಎಲ್ಲ ದೇವಜನರಿಗೂ ಅವರ ಪ್ರಭಾವದ ಪ್ರಮಾಣಕ್ಕನುಸಾರವಾಗಿ ಪ್ರಸ್ತುತವಾಗಿದೆ ಯಾರು ಪ್ರಸಂಗಿಸುವ ಅಧಿಕಾರವನ್ನು ಹೊಂದುವ ತನಕ ತಿಮೋತೆಯನ ಅನುಬೋಧನೆಗೆ ಕಾಯುತ್ತಿದ್ದರೆಂಬ ಅಭಿಪ್ರಾಯವನ್ನು ಇದು ಮೂಡಿಸುವುದಿಲ್ಲ ಈ ಅಧಿಕಾರವು ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದಿದ ಎಲ್ಲರಿಗೂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ದೇವರಿಂದ ದಯಪಾಲಿಸಲ್ಪಟ್ಟಿದೆ ಸಂಬಳ ಪಡೆಯುವ ಸೇವೆಯು ಎ ಪೇಡ್ ಮಿನಿಸ್ಟ್ರಿ ಈಗ ಸರ್ವೇ ಸಾಮಾನ್ಯವಾಗಿರುವ ಮತ್ತು ಅನೇಕರಿಂದ ಅನಿವಾರ್ಯ ಮತ್ತು ಬಿಡಲಾಗದೆಂಬ ಪರಿಗಣಿಸುವ ಸಂಬಳ ಪಡೆವ ಸೇವಾ ಸಂಪ್ರದಾಯವು ಆದಿ ಸಭೆಯಲ್ಲಿ ಚಾಲ್ತಿಯಲ್ಲಿರಲಿಲ್ಲ ನಾವು ಸ್ಫೂರ್ತಿದಾಯಕ ದಾಖಲೆಗಳಿಂದ ನಿರ್ಣಯಿಸುವಂತೆ ನಮ್ಮ ಕರ್ತನು ಮತ್ತು ಆತನು ಆರಿಸಿಕೊಂಡಿದ್ದ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಬಹುಶಃ ಯಾಕೋಬ ಯೋಹಾನ ಮತ್ತು ಮತ್ತಾಯರನ್ನು ಹೊರತುಪಡಿಸಿ ಉಳಿದವರೆಲ್ಲ ಬಡವರಾಗಿದ್ದರು ಲೇವಿಯರಿಗೆ ಸ್ವಂತ ಇಚ್ಛೆಯಿಂದ ನೀಡುವ ಪದ್ಧತಿಗೆ ರೂಢಿಸಿಕೊಂಡಿದ್ದ ಯಹೂದ್ಯರು ಈ ಪದ್ಧತಿಯನ್ನು ಅವರಿಗೆ ಧಾರ್ಮಿಕ ದೇ ದೇವರಿಗೆ ಸಂಬಂಧಿಸಿತು ಎಂದು ಕಂಡುಬರುವ ಎಲ್ಲವುಗಳಿಗೂ ಅನ್ವಯಿಸುತ್ತಿದ್ದರು ಈ ಶಿಷ್ಯರಲ್ಲಿ ಯೂದನೆಂಬ ಒಬ್ಬ ಸರ್ವೇ ಸಾಮಾನ್ಯ ಖಜಾಂಚಿಯು ಇದ್ದನು ಯೋಹನ ಹನ್ನೆರಡು ಆರು ಹದಿಮೂರು ಇಪ್ಪತ್ತೊಂಬತ್ತು ನೋಡಿರಿ ಸ್ಪಷ್ಟವಾಗಿ ಯಾವ ಕೊರತೆಯೂ ಅವರಿಗೆ ಇದ್ದಿಲ್ಲ ಮತ್ತು ಅವರು ಎಂದು ಭಿಕ್ಷೆ ಬೇಡಲಿಲ್ಲ ಈ ಬಗ್ಗೆ ಕಿಂಚಿತ್ತಾದರೂ ಕರ್ತನ ಮಾತುಗಳಲ್ಲಿ ಸೂಚನೆ ಕಂಡುಬಂದಿಲ್ಲ ತಂದೆಯು ಒದಗಿಸಿಕೊಡುವನೆಂದು ಆತನು ನಂಬಿದ್ದನು ಕೆಲವೊಂದು ಗೌರವ ಮಹಿಳೆಯರು ತಮ್ಮ ಆಸ್ತಿಯಿಂದ ಅವನಿಗೆ ಕೊಟ್ಟು ಉಪಚರಿಸುತ್ತಿದ್ದರು ಮತ್ತಾಯ ಇಪ್ಪತ್ತೇಳು ಐವತ್ತೈದು ಐವತ್ತಾರು ಲೋಕ ಎಂಟು ಎರಡು ಮತ್ತು ಮೂರು ನೋಡಿರಿ ನಮ್ಮ ಕರ್ತನ ಪ್ರಸಂಗಗಳು ಮತ್ತು ಸ್ವಾಮ್ಯಗಳಲ್ಲಿ ಹಣ ಕೊರೆ ಕೋರಿಕೆಯ ಮಾತುಗಳು ಇರುತ್ತಿದ್ದರೆ ಅದು ಅವರ ಜೀವನವನ್ನೇ ಹೀರಿಕೊಳ್ಳುತ್ತಿತ್ತು ಇದು ನಮ್ಮ ಕರ್ತನ ಮತ್ತು ಆತನ ವಿಶೇಷವಾಗಿ ಆರಿಸಿಕೊಂಡ ಆತನ ಶಿಷ್ಯರ ನಿಸ್ವಾರ್ಥತೆ ಇದಾಗಿದೆ ಎನ್ನುವುದಕ್ಕಿಂತ ಹೆಚ್ಚಿನದೇನು ನಮಗೆ ಇದರಲ್ಲಿ ಕಂಡುಬರುವುದಿಲ್ಲ ಯುದನ್ನು ಮಾತ್ರವೇ ಒಂದು ಅಪವಾದವಾಗಿದ್ದು ಆತನ ಧನಲೋಭವು ಆತನಿಗೆ ಮುಳುವಾಯಿತು ವೋಹನ ಹದಿನೆರಡು ಐದು ಮತ್ತು ಆರು ಬಬೇಲಿನ ಹಣದಾಸೆ ಪ್ರದರ್ಶನ ಮತ್ತು ಭಿಕ್ಷಾ ಪದ್ಧತಿ ಇವುಗಳು ಇಂದು ಅದರ ಪ್ರಬಲವಾದ ಪ್ರಭಾವಕ್ಕೆ ಬಹಳಷ್ಟು ವಿರೋಧವಾಗಿದ್ದವು ಕರ್ತನ ಮೊದಲ ಭ್ರವಣದಲ್ಲಿದ್ದಂತೆ ಇಂದಿನೂ ಇಂದಿನ ಆತನ ನಂಬಿಕೆಸ್ಥರ ಮಧ್ಯೆ ಬೋಧನೆಯನ್ನು ಸಂಪೂರ್ಣವಾಗಿ ಮೆಚ್ಚಿಕೊಳ್ಳದ ಪವಿತ್ರಾತ್ಮನ ಅನುಪಸ್ಥಿತಿಯನ್ನು ಜೀವಿಸುವ ಪತ್ರಿಕೆಯನ್ನು ಅಧ್ಯಯನ ಮಾಡಿದವರಿಗೆ ತೋರಿಬರುತ್ತದೆ ಗಣನೀಯವಾದ ರೀತಿಯಲ್ಲಿ ನಮ್ಮ ಕರ್ತನು ಆತನ ಸುಗ್ಗಿಯ ಕಾರ್ಯಕ್ಕೆ ಒಂದೇ ಒಂದು ಹಣ ಕೋರಿಕೆಯನ್ನು ಮಾಡದೆ ಬಹಳಷ್ಟು ಒದಗಿಸಿದ್ದಾನೆ ಇದು ಬೇರೆ ರೀತಿಯಾಗಲು ಸಾಧ್ಯವೇ ಇಲ್ಲವೆಂದು ನಾವು ನಂಬುತ್ತೇವೆ ಯಾಕೆಂದರೆ ಇದು ಕರ್ತನ ಮನಸ್ಸು ಈ ಲೋಕದ ವೈಭವ ಮತ್ತು ಧನೈಶ್ವರ್ಯಗಳಲ್ಲಿ ಆಕಾಂಕ್ಷೆಯುಳ್ಳವರು ಅವನು ವ್ಯಾಪಾರ ಇಲ್ಲವೇ ಬೇರೆ ಲಾಭದಾಯಕ ಉದ್ಯೋಗಗಳ ಮೂಲಕ ಪಡೆದುಕೊಳ್ಳಲಿ ಆದರೆ ಕ್ರಿಸ್ತನ ಸುವಾರ್ತೆಯ ಸೇವಕರಾಗ ಬಯಸುವವರು ಯಾರೂ ದೇವರ ಸತ್ಯದ ಮತ್ತು ಸಹೋದರರ ಮೇಲಿನ ಪ್ರೀತಿ ಇವುಗಳ ಹೊರತಾಗಿ ಯಾವ ಉದ್ದೇಶವನ್ನು ಹೊಂದದೇ ಇರಲಿ ಈ ಪ್ರೀತಿಯು ಸುಖ ಐಶ್ವರ್ಯಗಳನ್ನು ಮಾನವ ಗೌರವಗಳನ್ನು ಅಸಂತೋಷವಾಗಿ ಎಲ್ಲ ಮನಪೂರ್ವಕವಾಗಿ ತ್ಯಾಗ ಮಾಡುವುದಾಗಿದೆ ಆದರೆ ಅಯ್ಯೋ ನಾಮಾಂಕಿತ ಕ್ರೈಸ್ತತ್ವಕ್ಕೆ ಪ್ರಾಪಂಚಿಕವಾಗಿ ಬಹಳಷ್ಟು ಬೆಳೆದಿದೆ ಅದರ ಸೇವಕರಿಗೆ ರೆವರೆಂಡ್ ವೆರಿ ರೆವರೆಂಡ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಆಫ್ ಡಿವಿನಿಟಿ ಮುಂತಾದ ಅನೇಕ ಬಿರುದುಗಳಿವೆ ಆ ಗೌರವ ಮತ್ತು ಬಿರುದುಗಳ ಮೇಲೆ ಅವರ ಸಂಬಳ ನಿಗದಿಯಾಗುತ್ತದೆ ಸೇವಕರುಗಳ ಅಗತ್ಯಗಳು ಅನುಸಾರವಾಗಿ ಎಲ್ಲ ಆದರೆ ಜನಸಮೂಹ ಮತ್ತು ಧನಿಕರನ್ನು ಆಕರ್ಷಿಸುವ ಅವರ ಸಾಮರ್ಥ್ಯದ ಮೇಲೆ ಆತುಕೊಂಡ ಅವರ ವಾಣಿಜ್ಯ ಆಧಾರದ ಮೇರೆಗೆ ಇದರ ಸ್ವಭಾವ ಪರಿಣಾಮ ಇದರ ಸ್ವಾಭಾವಿಕ ಪರಿಣಾಮ ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ ಆದರೆ ಯಹೋನ ಮೇಲೆ ಭಾರ ಹಾಕಿ ಯಹೋನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ ನಮಗೇನು ಸಂಭವಿಸುದು ಅಂದುಕೊಳ್ಳುತ್ತಾರೆ ಮೀಕಾ ಮೂರು ಹನ್ನೊಂದು ಇವರು ಕಾವಲುಗಾರರು ಕುರುಡರು ಇವರಲ್ಲಿ ಯಾರಿಗೂ ತಿಳಿವಳಿಕೆ ಇಲ್ಲ ಇವರೆಲ್ಲರೂ ಮೊಗಳಲಾರದ ಮೂಗ ನಾಯಿಗಳು ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು ಇವುಗಳಿಗೆ ಎಂದಿಗೂ ಸಾಕು ಎನಿಸದು ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ ಇವರಲ್ಲಿ ಯಾರೂ ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕೆಂದು ತನ್ನ ತನ್ನ ಮಾರ್ಗಕ್ಕೆ ತೆರೆದುಕೊಂಡಿದ್ದಾನೆ ತಿರುಗಿಕೊಂಡಿದ್ದಾನೆ ಏಷಾಯ ಐವತ್ತಾರು ಒಂಬತ್ತರಿಂದ ಹನ್ನೊಂದು ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಬಿಳಿಪ ಮೂರು ಎರಡು ಯಾಕೆಂದರೆ ಜನರು ಸ್ವಭದನೆಯನ್ನು ಸಹಿಸದ ಸಹಿಸದ ಕಾಲವು ಬರುತ್ತದೆ ಅದರಲ್ಲಿ ಅವರು ತೀಟೆ ಕಿವಿಗೊಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅವರು ಸತ್ಯಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗರು ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು ಎರಡು ತಿಮ್ಮೋತಿ ನಾಲ್ಕು ಮೂರರಿಂದ ನಾಲ್ಕು ಸಂಬಳ ಸಂಬಳವಿಲ್ಲದಿರುವಿಕೆ ಮತ್ತು ಅತಿಯಾದ ಸಂಬಳ ಎರಡೂ ವೈಪರೀತ್ಯವನ್ನು ತಡೆಗಟ್ಟಬೇಕೆಂದು ಕೆಲವರು ತರ್ಕಿಸುತ್ತಾರೆ ಮತ್ತು ತಮ್ಮ ಮನಸ್ಸುಗಳಿಗೆ ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ ಲೋಕ ಹತ್ತು ಏಳು ಎಂಬ ಕರ್ತನ ಮಾತು ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್